ಇವತ್ತು ಪ್ರಪೋಸ್ ಮಾಡೋ ಹುಡುಗಿ ಯಾರು ಅಂತ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ ಬಾಬಾ. ಕೊನೆಗೂ ಮಾಡಿಸದೇ ಇಲ್ಲ. ಸಮಾಧಾನ ಮಾಡ್ಕೋಬೇಕಂತ ಇವತ್ತು ನಮ್ ಜೊತೆ ಇದ್ರೆ ಆದ್ರೆ ಒಂದ್ ನೆನಪು ನಮ್ ಜೊತೆ ಶಾಶ್ವತವಾಗಿರುತ್ತೆ. ನಾವ್ ಅದ್ರ ಜೊತೆನೆ ಬದುಕ್ಬೇಕು. ಬೇರೆ ಆಪ್ಷನ್ಸ್ ಇಲ್ಲ. ಅಲ್ಲಿ ಬೇಡ, ಸಮಾಧಾನ ಮಾಡ್ಕೊ. ಕರೆಕ್ಟ್ ಆಗಿದೆ ಮೇಡಮ್, ಆದ್ರೆ ಅವ್ರ ಫೋನ್ ಆಕ್ಸಿಡೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ಜಜ್ಜೋಗಿದೆ. ಅದರಿಂದ ನಮಗೆ ಯಾವ ಇನ್ಫಾರ್ಮೇಶನ್ ಕೂಡ ಸಿಗೋ ತರ ಕಾಣ್ತಾ ಇಲ್ಲ. ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬೋದು ಅಂತ ಫಾರೆನ್ಸಿಕ್ ಲ್ಯಾಬ್ ಕಳಿಸಿದೀವಿ. ಅವ್ರ ಕಾಲ್ ರೆಕಾರ್ಡ್ಸ್ ಇಂದ ಏನಾದ್ರೂ ಡೀಟೇಲ್ ಸಿಗ್ಬೋದು ಅಂತ ಹೋಪ್ಸ್ ಇದೆ. ಮೋಸ್ಟ್ಲಿ ಎಲ್ಲ ಡೀಟೇಲ್ನು ನಾಳೆ ಅಪ್ಡೇಟ್ ಆಗುತ್ತೆ. ನನ್ನ ತಮ್ಮನ ಸಾವಿಗೆ ಕಾರಣ ಅವರಿಗೆ ತಕ್ಕ ಶಿಕ್ಷೆ ಹಾಕಲೇಬೇಕು ಇನ್ಸ್ಪೆಕ್ಟರ್. ಅಲ್ಲಿವರೆಗೂ ನಾನು ನಿದ್ದೆ ಕೂಡ ಮಾಡೋದಿಲ್ಲ. ನೀವು ಎಷ್ಟು ಬೇಗ ಕೆಲಸ ಮಾಡ್ತೀರೋ ಅಷ್ಟು ಒಳ್ಳೇದು. ನೀವು ಆವೇಶ ಪಡೋ ಅಗತ್ಯ ಇಲ್ಲ ವೇದಾಂತ್. ನಿಮ್ಮ ತಮ್ಮನ ಸಾವಿಗೆ ಯಾರೇ ಕಾರಣ ಆಗಿದ್ರು ಅವ್ರನ್ನ ಹುಡುಕಿ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಿಸ್ತೇನೆ. ಡೋಂಟ್ ವರಿ. ಮೊದಲು ಕೆಲಸ ಮಾಡಿ ಇನ್ಸ್ಪೆಕ್ಟರ್. ನನ್ನ ಮಗನ ಸಾವಿಗೆ ಕಾರಣ ಆದವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅಲ್ಲಿವರೆಗೂ ನಾನು ಈ ಮುಡಿನ ಕಟ್ಟಲ್ಲ. ಬರೀ ಮುಡಿ ಕಟ್ಟದಲ್ಲ, ಧ್ರುವನ್ ತಿಥಿ ಕಾರ್ಯ ಕೂಡ ಮಾಡಲ್ಲ. ಹಾಗೆಲ್ಲ ಹೇಳ್ಬೇಡಿ ಅತ್ತೆ. ತಿಥಿ ಕಾರ್ಯ ಮಾಡಿಲ್ಲ ಅಂದ್ರೆ ಅಜ್ಜನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನಮ್ ಜೊತೆ ಇರ್ಬೇಕಾ ಧ್ರುವನ್ನ ಯಾವನೋ ಈ ಸ್ಥಿತಿಗೆ ತಂದಿದ್ದಾನೆ ಅಂತವನಿಗೆ ಶಿಕ್ಷೆ ಕೊಡಿಸ್ತೇ ಇದ್ರೆ ಧ್ರುವನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಧ್ರುವನ್ ಈ ಸ್ಥಿತಿಗೆ ಕಾರಣ ಆದವನಿಗೆ ಶಿಕ್ಷೆ ಆಗ್ಲೇಬೇಕು. ಆಗ್ಲೇ ನನಗೆ ಸಮಾಧಾನ. ಕಷ್ಟ ನೋಡೋಕಾಗ್ತಾ ಇರಲಿಲ್ಲ. ಬರೀ ಎಲ್ಲರೂ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಸದ್ಯಕ್ಕಂತೂ ಅವರು ಆ ನೋವಿನಿಂದ ಹೊರಗೆ ಬರೋ ಹಾಗೆ ಕಾಣ್ತಾ ಇಲ್ಲ. ರಾಜನ ನೆನಪು ಸುಲಭವಾಗಿ ಮಾಸಲ್ಲ. ಬರೀ ನೆನಪು ಎಷ್ಟು ದಿವಸ ಇರುತ್ತೋ ನೋವು ಅಷ್ಟು ದಿವಸ ಇರುತ್ತೋ. ಏನೇನೆಲ್ಲ ಆಗೋಯ್ತು ರೀ. ನಮ್ಮ ರಾಜನ ವೇದಾಂತ ಒಪ್ಕೊಂಡು ಒಂದ್ ಸ್ವಲ್ಪ ದಿನಾನು ಆಗಿರ್ಲಿಲ್ಲ. ರಾಜನ್ಗೆ ತಾನ್ ತನ್ ಮನೆಗೆ ಹೋಗ್ತಿದ್ದೀನಿ, ಅಣ್ಣನ ನೋಡ್ತೀನಿ, ಆ ಮನೇಲಿ ಇರ್ತೀನಿ ಅಂತ ಎಷ್ಟು ಸಂಭ್ರಮ ಪಟ್ಟಿದ್ದ. ಎಲ್ಲ ಕನ್ಸಾಗೋಯ್ತು ರೀ. ಒಂದು ಸಾವು, ಒಂದು ಜೀವ, ಒಂದ್ ಇಡೀ ಸಂಸಾರದ ಜಂಗಾಬಲನೇ ಹುಡುಗಿಸ್ಬಿಡ್ತ. ಒಂದ್ ಕಡೆ ಸಾವಿನ ದುಃಖ ಆದ್ರೆ ಇನ್ನೊಂದ್ ಕಡೆ ಪೊಲೀಸ್ ಕಂಪ್ಲೇಂಟ್ ಅಂತೆಲ್ಲ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಎಲ್ಲಿಗೆ ಹೋಗ್ಬಿಟ್ಟಿತ್ತು ಏನೋ ಗೊತ್ತಿಲ್ಲ. ಪೊಲೀಸ್ನವ್ರನ್ನ ನಮ್ ವೇದಾಂತ ಕರೆಸ್ಕೊಂಡಿದ್ದ ಪರಿ. ಅದೇನೋ ಹಿಟ್ ಅಂಡ್ ರನ್ ಅಂತ ಕಂಪ್ಲೇಂಟ್ ಮಾಡಿದಾರಂತೆ. ಈಗ ಪೊಲೀಸ್ನವರು ಆ ಲಾರಿ ಡ್ರೈವರ್ನ ಹುಡುಕ್ತಾ ಇದ್ದಾರೆ. ಏನ್ ಕಂಪ್ಲೇಂಟ್ ಕೊಟ್ಟು ಏನ್ ಪ್ರಯೋಜನ ರೀ? ಹೋದ ಜೀವ
ವಾಪಸ್ ಬರುತ್ತ. ಮೊನ್ನೆ ಮೊನ್ನೆ ತಾನೇ ರಾಜ ಮನೆಗೆ ಬಂದಿದ್ನಲ್ಲ ಪಡಿ, ಈಗ ನೋಡಿದ್ರೆ ಅವನ ಜಗತ್ತಿನಲ್ಲೇ ಇಲ್ಲ. ಎಂಥ ಬಾಳಿದು, ಅವನು ಇಲ್ಲಿದ್ದಾಗ್ಲೂ ನಮ್ಮನ್ನ ಅಪ್ಪ ಅಮ್ಮಂತರ ನೋಡ್ಕೊತಾ ಇದ್ದ, ಅಲ್ಲಿಗೆ ಹೋದ್ಮೇಲೂ ಅದೇ ಗೌರವ ಉಳಿಸ್ಕೊಂಡಿದ್ದ. ಅಂಥವನಿಗೆ ಈ ತರ ಆಗ್ಬಾರ್ದಾಗಿತ್ತು. ಅವನ ಜೀವನ ನಿಧಾನವಾಗಿ ಸರಿ ಹೋಗ್ತಾ ಇತ್ತು. ಅಣ್ಣ ತಮ್ಮಂದ್ರು ಹೊಂದ್ಕೊಂಡು ಆಗಿದ್ದನ್ನೆಲ್ಲ ಬರ್ತಿದ್ರು. ಅವನದೇ ಆಫೀಸ್ನಲ್ಲಿ ಅವನು ಒಂದು ಅಸ್ತಿತ್ವ ಕಂಡುಕೊಂಡಿದ್ದ. ಆಸ್ತಿ ಗೌರವ ಎಲ್ಲ ಸಿಕ್ಕಿತ್ತು. ಇನ್ನೇನು ಮದುವೆನೂ ಆಗೋನಿದ್ದ ಅನ್ಸುತ್ತೆ. ಆದ್ರೆ ಅವನು ಬರೀ ವ್ಯಕ್ತಿ ಆಗಿರಲಿಲ್ಲ, ಬರಿ ತನ್ನ ವ್ಯಕ್ತಿತ್ವದಿಂದ ಗುರುತಿಸ್ಕೊಂಡಿದ್ದ, ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದ ಅನ್ಸುತ್ತೆ. ಈಗ ಅವನ ಜೊತೆ ಎಲ್ಲ ಹೊರಟೋಯ್ತು. ಒಬ್ಬ ವ್ಯಕ್ತಿ ಜೊತೆ ಅವನ ಕನಸುಗಳು ಮಾತ್ರ ಸಾಯಲ್ಲ ರೀ, ಏನೇನೋ ಎಡವಟ್ಟಾಗ್ಬಿಡುತ್ತೆ. ಅವನು ಯಾವುದೋ ಒಂದು ಹುಡುಗಿನ ಪ್ರೀತಿಸ್ತಿದ್ದಂತೆ, ಇವತ್ತು ಕೂಡ ಅವಳನ್ನೇ ನೋಡ್ಬೇಕು ಅಂತ ಹೋಗ್ತಿದ್ದಂತೆ. ದುರದೃಷ್ಟ ನೋಡಿ, ಹೋದವನು ವಾಪಸ್ಸೇ ಬರಲಿಲ್ಲ. ಅವನ ಹತ್ರ ನಾನು ತುಂಬಾನೇ ಓಟ ನಡ್ಕೊಂಡೆ, ಅವನಿಗೆ ಸುಮಾರು ಸಲ ಹರ್ಟ್ ಮಾಡಿದ್ದೀನಿ. ತಮ್ಮ ಅನ್ನೋ ಸಲಗಲೆ ಸಾಕಷ್ಟು ಸಲ ಅವನು ಬೈದಿದ್ದೀನಿ, ಅವನು ತುಂಬಾ ಡಿಗ್ರೇಡ್ ಮಾಡಿದ್ದೀನಿ. ಅವನ ಹತ್ರ ಒಂದು ದಿನಕ್ಕೂ ಖುಷಿಯಿಂದ ಮಾತಾಡಲಿಲ್ಲ, ನಿನ್ ಕಷ್ಟ ಏನು ಅಂತ ಕೇಳಲಿಲ್ಲ. ಅವನಿಗೂ ನನಗೂ ಸಂಬಂಧನೇ ಇಲ್ವೇನೋ ಅನ್ನೋ ಹಾಗೆ ಬಿಹೇವ್ ಮಾಡ್ಬಿಟ್ಟೆ. ಹೋಗ್ಲಿ ಬಿಡೋ ವೇದ, ನೀನೇನೇ ಮಾತಾಡಿದ್ರು ಆ ಕ್ಷಣಕ್ಕೆ ಮಾತ್ರ ಮಾತಾಡಿರ್ತೀಯ, ಮನ್ಸಿಂದ ಮಾತಾಡಿರಲ್ಲ. ಅಷ್ಟಕ್ಕೂ ನೀನ್ ರಾಜಣ್ಣಂಗ್ ಏನ್ ಮಾಡ್ದೆ ಅಂತ ಇಷ್ಟೊಂದು ಗಿಲ್ಟ್ ಫೀಲ್ ಆಗ್ತಿದ್ಯಾ? ಅವನು ಅಮ್ಮನ ಬಗ್ಗೆ ಕೆಟ್ಟದ ಮಾತಾಡ್ದ ಅಂತ ಮನೆಯಿಂದ ಆಚೆ ಆಗ್ತಾ ಸಾಲದು ಅಂತ ಅವನ ಕೈ ಕೂಡ ಮಾಡ್ದೆ. ನೀನ್ ಮಾಡಿದ ತಪ್ಪು ಅಂತ ತಿದ್ದಿ ಬುದ್ಧಿ ಹೇಳೋದ್ ಬಿಟ್ಟು ಅವನ ಮನೆಯಿಂದನೇ ಓಡಿಸ್ಬಿಟ್ಟೆ. ಆ ಗಿಲ್ಟ್ ಈಗಲೂ ನನಗೆ ಕಾಡ್ತದೆ ಮೂಲ್ಯ. ಅವನ ಪರಿಸ್ಥಿತಿಗೆ ನಾನೇ ಕಾರಣ ಅದೇ ಅಂತ ತುಂಬಾನೇ ಅಸಹ್ಯ ಆಗ್ತದೆ. ನನಗೆ ಎಷ್ಟು ಬೇಜಾರಾಗ್ತದೆ ಅಂದ್ಮೇಲೆ ಅವನಿಗೆ ಎಷ್ಟು ಬೇಜಾರಾಗಿರ್ಬೇಡ. ಅದನ್ನೆಲ್ಲ ಅವನು ಅದು ಹೇಗೆ ಸಹಿಸ್ಕೊಂಡಾಗೇನು? ಬದುಕಿದಾಗ ನಮ್ಗೆ ಯಾರ ವ್ಯಾಲ್ಯೂನು ಗೊತ್ತಾಗೋದಿಲ್ಲ ಮೌಲ್ಯ, ಸತ್ತಾಗ್ಲೇ ಗೊತ್ತಾಗೋದು. ಕಳ್ಕೊಂಡಾದ್ಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಬದುಕಿದ್ದಾಗ ಅವ್ರನ್ನ ವ್ಯಾಲ್ಯೂ ಮಾಡಬೇಕು, ಪ್ರೀತಿಸ್ಬೇಕು. ಇವತ್ತು ಧ್ರುವ ನಮ್ ಜೊತೆ ಇಲ್ಲ ಅಂತ ನನಗೆ ಎಷ್ಟು ಬೇಜಾರಾಗ್ತಿದೆ. ಆದ್ರೆ ಅವತ್ತು ಒಂದನ್ನ ಮನೆಯಿಂದ ಹೊರಗೆ ಹಾಕ್ಬೇಕಾದ್ರೆ ಅವನಿಗೆ ಎಷ್ಟು ಬೇಜಾರಾಗಿರುತ್ತೋ ಇವನು. ಅವತ್ತು ನಾನು ಮಾಡಿದ್ದು ಸರಿ ಅಂತ ನನಗೆ ಅನ್ನಿಸ್ತು, ಆದ್ರೆ ಇವತ್ತು ಗೊತ್ತಾಗ್ತಿದೆ ಮೌಲ್ಯ ನನ್ನಂತ ಇಡಿಯಟ್ ಯಾರು ಇಲ್ಲ ಅಂತ. ಯಾರು ಇಲ್ಲದೆ ಅನ್ನತ್ರ ಅನ್ಸ್ಕೊಳ್ಳೋದು ಬೇರೆ, ಎಲ್ಲರೂ ಇತ್ತು ಅನ್ನತ್ರ ಅನ್ಸ್ಕೊಳ್ಳೋದು ಬೇರೆ. ಅವನನ್ನ ಪರಿಸ್ಥಿತಿಗೆ ತಳ್ಳಿದ್ದು ನಾನು ಅಮೂಲ್ಯ. ನಾವೆಲ್ಲ ಇದ್ದು ಎಲ್ಲಾರನ್ನು ಬಿಟ್ಟವನಷ್ಟು ವರ್ಷ ಅದು ಹೇಗಿತ್ತು ಏನೋ, ಅದೆಷ್ಟು ಕಷ್ಟಪಟ್ಟನೋ ಏನೋ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ಮುಟ್ಟಿಗೆ ಚುಚ್ಚುತ್ತೇನೆ. ಪಾಪ ನಮ್ ಧ್ರುವ, ಅವನಿಗೆ ಆಕ್ಸಿಡೆಂಟ್ ಆದಾಗ ಅದೆಷ್ಟು ನೋವು ಅನುಭವಿಸೋದ್ನೋ ಏನು, ಅದೆಷ್ಟು ಒದ್ದಾಡೋದ್ನೋ ಏನೋ ಅಮೂಲ್ಯ. ಅವನನ್ನ ಬದುಕಿದಾಗ ದೂರ ಇಟ್ಟೆ ಅಂತ ದೇವ್ರ ಈಗ ಈ ಶಿಕ್ಷೆ ಕೊಡ್ತಿದ್ದಾನೆ. ಬರಬೇಕು ಅಂತ ಮಾಡಲ್ಲ ಬೇಕ. ಹೇಳಿ ಪ್ರಜ್ವಲ್, ಏನ್ ವಿಷಯ? ನಾನು ನಿಮ್ಮನ್ನು ಭೇಟಿ ಮಾಡ್ಬೇಕಂತ ನಿಮ್ ಮನೆಗೆ ಬಂದಿದ್ದೆ, ಬಟ್ ನೀವಿರೋ ಪರಿಸ್ಥಿತಿಯಲ್ಲಿ ಮಾತಾಡಿಸೋದು ಸರಿ ಅನ್ಸಲಿಲ್ಲ ಸರ್. ಏನ್ ಮಾಡಕ್ಕಾಗತ್ತೆ, ಏನು ಮಾಡಕ್ಕಾಗಲ್ಲ, ಇಟ್ಸ್ ಓಕೆ. ಏನ್ ವಿಷಯ ಹೇಳಿ ಸರ್? ಧ್ರುವ ಸರ್ಗೆ ಆಕ್ಸಿಡೆಂಟ್ ಆಗುವಂತ ಮುಂಚೆ
ಆಫೀಸಿಗೆ ಬಂದು ನಿಮ್ ಫ್ಯಾಮಿಲಿ ಕ್ಯಾಸೆಟ್ ನೋಡ್ತಾ ಇದ್ರು. ಆಮೇಲೆ ಅವ್ರಿಗೆ ಏನು ಅನಿಸ್ತಾ ಗೊತ್ತಿಲ್ಲ, ಅಲ್ಲಿಂದ ಸಡನ್ ಆಗಿ ಹೊರಟೋದ್ರು. ಸರ್, ಅವ್ರು ಹೋಗಿ 10 ನಿಮಿಷಕ್ಕೆ ಅವ್ರಿಗೆ ಆಕ್ಸಿಡೆಂಟ್ ಆಗಿದಂತ ವಿಷಯ ಬಂತು. ತುಂಬಾ ಬೇಜಾರಾಯ್ತು ಸರ್. ಪಾಪ ಧ್ರುವ ಸರ್ಗೆ ಈ ತರ ಆಗ್ಬಾರ್ದಿತ್ತು. ಧ್ರುವ ಹೋಗಿದಾನೆ ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ನನ್ನ ಕೈಯಿಂದ ಅದು ನಂಬಕ್ಕೂ ಆಗ್ತಾ ಇಲ್ಲ. ಅವನೆಲ್ಲೇ ಇದ್ರು ನನ್ನ ಜೊತೆಗೆ ಇರ್ತಾನೆ ಅಂತ ಅನ್ಕೊಳ್ತೀನಿ. ಅದೇ ನಂಗೆ ಈಗಲೂ ನಂಬಕ್ ಆಗ್ತಿಲ್ಲ. 10 ನಿಮಿಷದಿಂದ ಮಾತಾಡಿದ ವ್ಯಕ್ತಿ ಇನ್ ಯಾವತ್ತೂ ಮಾತಾಡಲ್ಲ ಅಂದ್ರೆ ಹೇಗೆ ಆಗಲ್ಲ ಹೇಳಿ? ತುಂಬಾ ಸಂಕಟ ಆಗ್ತಿದೆ ಸರ್. ಧ್ರುವ ಇಲ್ಲ ಅಂದ್ರೆ ನನ್ಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಕಂಪ್ಲೀಟ್ಲಿ ಬ್ಲಾಂಕ್ ಆಗಿದ್ದೀನಿ ಪ್ರಜ್ವಲ್. ಕೈ ಕಾಲು ಓಡ್ತಾ ಇಲ್ಲ. ಇಷ್ಟು ಬೇಗ ಅವನು ಹೋಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಪ್ರಜ್ವಲ್. ಪ್ರಜ್ವಲ್, ಆ VCR ಕ್ಯಾಸೆಟ್ ಅಲ್ಲಿ ನಮ್ಮ ಅಮ್ಮ ಇದಾರೆ ಅಂತ ಅಂದ್ರಲ್ಲ, ಈಗ ಕ್ಯಾಸೆಟ್ ಅಲ್ಲಿದೆ ಸರ್. ಆ ವಿಷಯನೇ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಸರ್. ಏನ್ ವಿಷಯ? ಸಾರಿ ಸರ್, ನಾನು ಕ್ಯಾಸೆಟ್ ನ ಆಫೀಸ್ ಅಲ್ಲೇ ಇಟ್ಟು ಹೊರಗೆ ಹೋಗಿದ್ದೆ ಸರ್. ಆದ್ರೆ ನಾನು ಬರೋ ವರ್ಷದೊಳಗೆ ಕ್ಯಾಸೆಟ್ ಅನ್ನು ಯಾರೋ ಎತ್ಕೊಂಡು ಬಿಟ್ಟಿದ್ದಾರೆ. ಯಾರಂತ ಗೊತ್ತಾಗ್ತಿಲ್ಲ ಸರ್. ಸರಿ, CCTV ಚೆಕ್ ಮಾಡಿ. ಮಾಡಿದೆ, ಆದ್ರೆ ಸರ್ ಆ ಟೈಮ್ಗೆ CCTV ಆಫ್ ಆಗಿದೆ. ಅದಕ್ಕೆ ಯಾರು ಅಂತ ಗೊತ್ತಾಗ್ತಿಲ್ಲ. ಛೇ, ಎಂತ ಕೆಲಸ ಆಗೋಯ್ತು. ನಮ್ಮ ಅಮ್ಮ ಯಾರು ಅಂತ ತಿಳ್ಕೊಳಕ್ ಇದ್ದಿದ್ದೆ, ಅದೊಂದೇ ಪ್ರೂಫ್. ಅದು ಇಲ್ಲ ಅಂದ್ರೆ ಏನ್ ಮಾಡೋದು? ನಂಗೆ ಇದೆಲ್ಲ ಒಟ್ಟೊಟ್ಟಿಗೆ ಆಗಿದ್ದು ನೋಡಿದ್ರೆ ಇದರಿಂದ ಯಾರ್ದೋ ಕೈವಾಡ ಇದೆ ಅನ್ಸ್ತಾ ಇದೆ ಸರ್. ಅಂದ್ರೆ? ಅದೇ ಸರ್, ನೀವು ನಿಮ್ ತಾಯಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಫೀಸ್ ಬರ್ತಾ ಇದ್ರಿ. ಅದೇ ಟೈಮ್ ಧ್ರುವ ಸರ್ ಕೂಡ ಕ್ಯಾಸೆಟ್ ಪ್ಲೇ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು. ಅದಾದ್ಮೇಲೆ ಧ್ರುವ ಸರ್ಗೆ ಆಕ್ಸಿಡೆಂಟ್ ಆಗಿದೆ. ಧ್ರುವ ಸರ್ಗೆ ಆಕ್ಸಿಡೆಂಟ್ ಆದ್ಮೇಲೆ ಕ್ಯಾಸೆಟ್ ಮಿಸ್ ಆಗಿದೆ. ಅಂದ್ರೆ ಈ ಕ್ಯಾಸೆಟ್ಗೂ ಧ್ರುವ ಸರ್ ನ ಆಕ್ಸಿಡೆಂಟಲ್ ಡೆತ್ಗೂ ಏನಾದ್ರೂ ಸಂಬಂಧ ಇರ್ಬೋದು ಅಂತ ಡೌಟ್ ಆಗ್ತಿದೆ ಸರ್. ರೈಟ್ ಪ್ರಜ್ವಲ್, ನಿಮ್ ಗೆಸ್ಸು ಕರೆಕ್ಟ್ ಆಗಿದೆ. ಮೈ ಗಾಡ್, ಗೊತ್ತಿಲ್ಲ ಸರ್, ನನ್ನ ಯೋಚನೆ ತಪ್ಪಾಗೂ ಇರ್ಬೋದು, ಬಟ್ ವಿಚಿತ್ರವಾಗಿರೋದಂತೂ ಸತ್ಯ ಸರ್. ಬರೀ ವಿಚಿತ್ರ ಅಲ್ಲ ಪ್ರಜ್ವಲ್, ಸಿಕ್ಕಾಪಟ್ಟೆ ವಿಷಯ ಇದೆ ಇದರಲ್ಲಿ. ಏನಾದ್ರೂ ಸುಹಾಸಿನಿ ಕೈವಾಡ ಇರ್ಬೋದಾ? ಎಸ್, ಇದು ಹಿಟ್ ಅಂಡ್ ರನ್ ಕೇಸ್ ಅಲ್ಲ. ಬೇಕು ಅಂತಾನೆ ಆಕ್ಸಿಡೆಂಟ್ ಮಾಡಿಸಿ ಸಾಯಿಸಿರೋದು. ಅವಳು ಯಾಕೆ ಕೊಲೆ ಮಾಡ್ತಾರೆ? ಏನ್ ಹೇಳ್ತಿದ್ದಾರೆ ಇನ್ಸ್ಪೆಕ್ಟರ್? ಆ ಕೊಲೆಗೂ ಈ ಮನೆಗೂ ಸಂಬಂಧ ಇದೆ. ಅವರು ಈಗಲೂ ಇಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ, ನಿಮ್ ಮಧ್ಯನೇ ಇದ್ದಾರೆ. ಕಣೆ ಆಗಿದಾಗೋಯ್ತು, ಸಮಾಧಾನ ಮಾಡ್ಕೊಮ್ಮ. ನೋಡು, ನೀನು ಹೀಗೆ ಅಳ್ತಾ ಇದ್ರೆ ಧ್ರುವ ವಾಪಸ್ ಬರ್ತಾನ? ಸಮಾಧಾನ ಮಾಡ್ಕೊಮ್ಮ. ಇವಳು ರಾಜನ್ ಜೊತೆ ಜಗಳ ಮಾಡ್ಕೊಳ್ಳೋದನ್ನ ನೋಡಿ ಇವರಿಬ್ಬರ ನಡುವೆ ಸ್ನೇಹನೇ ಇಲ್ವೇನೋ ಅನ್ಕೊಂಡಿದ್ದೆ. ಇವತ್ತೇ ಗೊತ್ತಾಗಿದ್ದು ಇವರಿಬ್ಬರದು ಗಾಢವಾದ ಸ್ನೇಹ ಅಂತ. ತುಂಬಾ ಹಚ್ಕೊಂಬಿಟ್ಟಿದ್ಲು ಪರಿ. ಅದನ್ನು ಗೊತ್ತಿತ್ತು ರೀ, ಎಲ್ರ ಮುಂದೆ ಇವರಿಬ್ರು ಹಾವು ಮುಂಗ್ಸಿ ತರ ಕಿತ್ತಾಡಿದ್ರು. ಒಬ್ರಿಗೊಬ್ರು ಆಗ್ತಾ ಚೆನ್ನಾಗೇ ಇದ್ರು. ನಾವಿಬ್ರು ಒಂಥರ ಅವನ್ನ ಹಚ್ಕೊಂಡಿದ್ರೆ ಇವಳೊಂಥರ ಹಚ್ಕೊಂಡಿದ್ಲು. ಅವನು ಹಾಗೆ ರೀ, ಅವನ ಜೊತೆಗೆ ಯಾರಾದರೂ ಒಂದಿನ ಕಾಲ ಕಳೆದ್ರು ಅವನ್ನ ಹಚ್ಕೊಂಡ್ಬಿಡೋರು. ಮಾತು ಕಮ್ಮಿ ಆಡ್ತಿದ್ದ, ಆದ್ರೆ ಅವರ ಅಂತರಂಗನ ಅರ್ಥ ಮಾಡ್ಕೋತಿದ್ದ.
ಏನು ಮಾಡಕ್ಕಾಗಲ್ಲ ಬರಿ. ರಾಜ ಪಡ್ಕೊಂಡು ಬಂದಿದ್ದೆ ಅಷ್ಟ, ಅಥವಾ ರಾಜನ ವಿಚಾರದಲ್ಲಿ ನಾವೆಲ್ಲ ಪಡ್ಕೊಂಡು ಬಂದಿದ್ದೆ ಇಷ್ಟ, ಒಂದು ಅರ್ಥ ಆಗಲ್ಲ. ಅದಿತಿ, ರಾಜನ್ ಬಗ್ಗೆ ನಿನ್ಗೇನಾದ್ರು ಗೊತ್ತೇನಮ್ಮ? ಅವ್ನು ನಿನ್ಗೇನಾದ್ರು ಹೇಳಿದ್ದ? ಅದಿತಿ, ನಾನೊಂದು ಕೇಳ್ತೀನಿ, ಹೇಳ್ತೀಯಾ? ನಿನ್ನೆರಡೂ ಜನ ಅಕ್ಕಂದ್ರು ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದಾರೆ, ಮೂರನೇವಳಾಗಿ ನೀನ್ ಬರ್ಬೋದಾ? ಐ ಮೀನ್ ಮೂರನೇ ಸೊಸೆಯಾಗಿ ನಿನ್ನ ತುಂಬಾ ಇಷ್ಟಪಡ್ತೀನಿ, ನಿನ್ ಮೇಲೆ ನನಗೆ ಲವ್ ಆಗಿದೆ. ವಿಲ್ ಯು ಮ್ಯಾರಿ ಮ್ಯಾರಿ ಮೀ? ನೀನ್ ಪ್ರಶ್ನೆಗೆ ಉತ್ತರ ಕೊಡ್ಲಿವಲ್ಲ, ನಿನ್ ಉತ್ತರ ಏನು? ಇವತ್ ಮೀಟ್ ಮಾಡ್ಬೇಕಾಗಿದ್ ಲೊಕೇಶನ್ಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬಾ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಟೂ ಧ್ರುವ, ಐ ಲವ್ ಯು ಟೂ ಧ್ರುವ. ಎಸ್ ಎಸ್, ನನ್ ಲವ್ ಸಕ್ಸಸ್ ಆಯ್ತು. ಧ್ರುವ, ಬಗ್ಗೆ ಎಲ್ಲಾನು ಗೊತ್ತಿತ್ತಪ್ಪ. ಆದ್ರೆ ಅದಿತಿ, ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ? ಏನ್ ಪ್ರೂಫು? ಅದಕ್ಕೂ ಇವ್ರಿಗೂ ಏನ್ ಸಂಬಂಧನಮ್ಮ? ಇವ್ರು ಯಾಕಂತ ಕೆಲಸ ಮಾಡ್ತಾರೆ? ಇಲ್ಲ ಆರ್ತಿ, ವಿಕ್ಕಿ ಈ ತರ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಏನೇ ಹೇಳಿದ್ರು ನಾನಂತೂ ಈ ವಿಷಯನ ನಂಬಲ್ಲ. ಇಲ್ಲ ಆರ್ತಿ, ಹೆದರ್ಕೋಬೇಡ, ವಿಕ್ಕಿಗೇನು ಆಗೋದಿಲ್ಲ, ಧೈರ್ಯವಾಗಿರೋ. ಆಯ್ತು, ನೀನ್ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ನಾವೀಗ್ಲೇ ಹೊರಟು ಬರ್ತೀವಿ. ಯಾಕ್ರಿ ಗಾಬರಿ ಆಗಿದ್ರಿ? ಹಾಗಿಂದ ಏನೋ ವಿಕ್ಕಿ ವಿಕ್ಕಿ ಅಂತ ಹೇಳ್ತಿದ್ದೀರಲ್ಲ, ಅವನಿಗೇನು ಆಗಿಲ್ಲ ತಾನೆ? ಆರಾಮಾಗಿದ್ದಾನಲ್ವಾ? ಧ್ರುವನ್ ಸಾವು ಆಕಸ್ಮಿಕವಾದ ಆಕ್ಸಿಡೆಂಟ್ ಅಲ್ವಂತೆ. ಇಲ್ಲ ಅಂದ್ರೆ ಮತ್ತೇನ್ರಿ? ನಮ್ ಧ್ರುವನ ಕೊಲೆ ಮಾಡಿ ಸಾಯಿಸಿದ್ರಂತೆ. ಕೊಲೆನಾ? ಹೌದು. ಏನ್ ಹೇಳ್ತಿದ್ದೀರಾ ನೀವು? ಅವನ ಅಷ್ಟು ಒಳ್ಳೆ ಹುಡುಗ, ಅವನ್ ಯಾರ್ರಿ ಕೊಲೆ ಮಾಡ್ತಾರೆ? ಅದು ವಿಕ್ಕಿನೇ ಮಾಡಿರೋದಂತೆ ಪರಿ. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬಿಡಿ ನೀವು, ಇದೇನು ಹುಡುಗಾಟನ? ಅಲ್ಲರಿ, ವಿಕ್ಕಿ ಯಾಕೆ ಧ್ರುವನ್ ಕೊಲೆ ಮಾಡ್ತಾನೆ? ಗೊತ್ತಿಲ್ಲ, ಆದ್ರೆ ವಿಕ್ಕಿನೇ ಕೊಲೆ ಮಾಡಿರೋದಕ್ಕೆ ಸಾಕ್ಷಿ ಸಿಕ್ಕಿದೆಯಂತೆ. ಅದಕ್ಕೆ ಪೊಲೀಸರು ವಿಕ್ಕಿನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದ್ರಂತೆ. ಪಾಪ ಆರ್ತಿ ತುಂಬಾ ಭಯ ಪಟ್ಕೊಂಡಿದ್ರು. ನಾವು ಈಗಲೇ ಹೊರಡಬೇಕು, ಒಂದ್ ನಿಮಿಷ ಇರೋ. ಏನ್ ಮುಖ ನೋಡ್ತಿದ್ಯ? ಹಾಲ್ ತಗೊಂಡ್ ಬಾ ಅಂತ ಹೇಳಿದ್ ಕೇಳಿಸ್ತಿಲ್ವಾ? ಓ, ಮಗ ಸತ್ತಿರೋ ದುಃಖದಲ್ಲಿ ಹಾಲ್ ಕೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ಸುದ್ದಿ ಸಾವಿಂದೇ ಆಗಿರ್ಲಿ ಹುಟ್ಟಿಂದೇ ಆಗಿರ್ಲಿ ಸಂತೋಷ ಕೊಡುತ್ತೆ ಅನ್ನೋದಾದ್ರೆ ಅದನ್ನ ಸಂಭ್ರಮಿಸ್ಬೇಕು. ನನಗೆ ಖುಷಿ ಆಗ್ತಾನೆ, ಅದಕ್ಕೆ ಹೋಗಿ ಹಾಲ್ ತಗೊಂಡ್ ಬಾ. ಪಾಪ ಧ್ರುವ, ಏನೇನ್ ಆಸೆಗಳನ್ನ ಇಟ್ಕೊಂಡಿದ್ನೋ, ಏನೇನ್ ಕನಸುಗಳನ್ನ ಕಟ್ಕೊಂಡಿದ್ನೋ, ಅದೆಲ್ಲ ಈಡೇರೋದಕ್ ಮೊದ್ಲೇ ಹೋಗ್ಬಿಟ್ಟ. ಸಾತ್ಸೋ ವಯಸ್ಸಲ್ಲಿ ಸತ್ ಹೋದ. ಈಗೀಗ ತನ್ನ ತಾಯಿನ ಪತ್ತೆ ಹಚ್ಚೋದಕ್ಕೆ ಶುರು ಮಾಡಿದ್ನಂತೆ. ಇನ್ನೇನ್ ತನ್ನ ತಾಯಿನ ಪತ್ತೆ ಹಚ್ಚೋದ್ರಲ್ಲಿದ್ನಂತೆ. ಆದ್ರೆ ಪಾಪ ಅವನು ನತದೃಷ್ಟ, ತಾಯಿ ಮುಖ ನೋಡಕ್ ಮುಂಚೆನೆ ಹೋಗ್ಬಿಟ್ಟು. ಏನ್ ಮಾಡೋದು, ಅವನು ಪಡ್ಕೊಂಡ್ ಬಂದಿದ್ದೇ ಅಷ್ಟೋ ಅನ್ಸತ್ತೆ.
ಹೇ ಸುಹಾಸಿನಿ, ತಾಯಿ ಮುಖವಾಡ ಹಾಕೊಂಡಿರೋ ರಾಕ್ಷಸಿ ನೀವು. ಎಲ್ಲರೂ ಸಾವನ್ನ ಕಣ್ಮುಂದೆ ನೋಡಿರ್ತಾರೆ. ಎಲ್ಲ ಸಾವ್ನಲ್ಲೂ ಸಂಬಂಧಪಟ್ಟವ್ರಿಗೆ ನೋವಿರುತ್ತೆ, ಆದ್ರೆ ಮಕ್ಕಳ ಸಾವಿನ ನೋವು ಯಾವ ಮಟ್ಟದ್ದು ಅಂದ್ರೆ ಹೆತ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ಸುಹಾಸಿನಿ. ಅಂತ ನೋವ್ನಲ್ಲಿರೋಳ್ನ ಕೆಣಕ್ಬೇಡ, ಕೆಣಕಿದ್ರೆ ಸುಟ್ಟು ಭಸ್ಮ ಆಗಿ ಹೋಗ್ತೀಯ. ಬಡವನ ಕೋಪ ದವಡೆಗೆ ಮೂಲ ಅಂತಾರೆ, ನಿನ್ ಕೋಪನೂ ಅಷ್ಟೇ, ಆಟಕೊಂಡು ಲೆಕ್ಕಕ್ಕಿಲ್ಲ. ನಿನ್ ಕೋಪ ಸಹಜನೇ ವೈದೇವಿ, ಆದ್ರೆ ನನ್ನ ಹತ್ರ ಬೇಡ. ಒಬ್ಬ ಮಾತ್ರ ಹೋಗಿದ್ದಾನೆ, ಆದ್ರೆ ಇನ್ನೂ ಮೂರು ಜನ ಇದಾರೆ ವೈದೇಹಿ. ಆ ಧ್ರುವನು ಹೀಗೆ ಯಾವಾಗ್ಲೂ ನನ್ನ ಹತ್ರ ಸವಾಲು ಹಾಕ್ತಿಲ್ಲ, ಈಗ ಶಾಶ್ವತವಾಗಿ ಬಾಯಿ ಮುಚ್ಕೊಂಡಿದ್ದಾನೆ. ಉಳಿದವರು ಹೀಗೆ ಹೋಗ್ಬಾರ್ದು ಅಂತಿದ್ರೆ ನಿನ್ನಷ್ಟಕ್ಕೆ ನೀನಿರು. ಬೇಡ ಸುಹಾಸಿನಿ, ನನ್ ತಪ್ಪಾಯ್ತು, ಕ್ಷಮಿಸ್ಬೇಡ. ನನ್ ಮೇಲಿರೋ ಕೋಪ ನನ್ನ ಮಕ್ಕಳ ಮೇಲೆ ತೋರಿಸ್ಬೇಡ, ಬೇಕಾದ್ರೆ ನಾನು ನಿನ್ ಕಾಲು ಹೇಳಿದ್ದೀನಿ. ಇದು ಇದು ನೀನಂದ್ರೆ ಎಲ್ರು ಅವ್ರವ್ರ ಕ್ಯಾರೆಕ್ಟರ್ನಲ್ಲೇ ಇರಬೇಕು ವೈದೇಹಿ. ಸುಹಾಸಿನಿ ವೈದೇಹಿ ಆಗ್ಬಾರ್ದು, ವೈದೇಹಿ ಸುಹಾಸಿನಿ ಆಗ್ಬಾರ್ದು. ನನ್ನ ಎದುರುಗಡೆ ಇರೋರ ಮುಖದಲ್ಲಿ ಭಯ ನೋಡೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಭಯದಲೆ ಆಗಾಗ ಬರ್ತಾ ಇರಬೇಕು, ಆಗ್ಲೇ ಒಂದು ಮರ್ಯಾದೆ. ಭಯ ಇದ್ರೇನೆ ಜೀವನ. ಏನ್ ಹೇಳು, ನೀನು ಭಯದಲ್ಲಿದ್ರೆ ಮಾತ್ರ ನಿನ್ ಮಕ್ಕಳು ಬದುಕ್ತಾರೆ, ಗೊತ್ತಾಯ್ತಾ? ವೇದಾಂತ್ ಇವರು ಅಕ್ಕೋ ಸಾಧಕ್, ಐ ನೋ ಹಿಮ್ ರಿಯಲಿ ವೆಲ್. ಅವರಿಗೆ ನಮಸ್ಕಾರ. ನಮಸ್ತೆ ಸರ್. ಐಮ್ ರಿಯಲಿ ಸಾರಿ, ನಿಮ್ಮ ತಮ್ಮನ ವಿಚಾರ ಕೇಳಿ ತುಂಬಾ ಬೇಜಾರಾಯ್ತು ನನಗೆ. ನನ್ನ ತಮ್ಮನ ಪರಿಸ್ಥಿತಿ ನಂಗೆ ನೋಡೋದಕ್ಕೆ ಆಗ್ತಿಲ್ಲ ಸರ್. ದಯವಿಟ್ಟು ಆದಷ್ಟು ಬೇಗ ಪೇಲ್ ಪೇಪರ್ಸ್ ರೆಡಿ ಮಾಡಿ ಅವನ ರಿಲೀಸ್ ಮಾಡಿಸ್ಕೊಡಿ. ಬಟ್ ನಿಮ್ಮ ತಮ್ಮನಿಗೆ ಬೇಲ್ ಕೊಡ್ಸೋಕ್ಕಾಗಲಿಲ್ಲ ನನಗೆ. ಸರ್ ಪ್ಲೀಸ್, ಬೇರೇನಾದ್ರೂ ಆಪ್ಷನ್ಸ್ ಇದ್ರೆ ಹೇಳಿ. ಯಾರ ಹತ್ರನಾದ್ರೂ ರಿಕ್ವೆಸ್ಟ್ ಮಾಡ್ಕೋಬೇಕಾದ್ರೆ ಹೇಳಿ, ನಾ ಮಾಡ್ಕೊಳ್ತೀನಿ. ಅಮ್ಮ ಫೋರ್ ಇಟ್. ಸಾರಿ ವೇದಾಂತ್, ಬೇರೆ ಯಾವ ಆಪ್ಷನ್ ಇಲ್ಲ. ಹೋದ್ರೂ ಇಷ್ಟು ಬೇಗ ಹೋಗ್ಬಿಟ್ಟು ಹೋಗೋ ವಯಸ್ಸಾಯ್ತು, ಎಂತ ಕೆಲಸ ಆಗೋಯ್ತು ದೇವ್ರೆ. ನಾನಿಲ್ಲಿ ಬಂದಿರೋದು ಇಲ್ಲಿರೋರಿಗೆ ಸಮಾಧಾನ ಮಾಡೋದಕ್ಕೆ. ನಾನೇ ಹೇಳ್ತಾ ನಿಂತ್ಕೊಂಡ್ಬಿಟ್ರೆ
ಬೇರೆಯವ್ರ ದುಃಖ ಹೆಚ್ಚಾಗಬಾರ್ದು ಅನ್ನೋ ಕಾರಣಕ್ಕಾದ್ರೂ ನಾನು ಹೇಳಬಾರ್ದು. ಸಮಾಧಾನ ಮಾಡ್ಕೋಕ್ಕ ಸಮಾಧಾನ ಮಾಡ್ಕೋ. ವಿಕ್ಕಿ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು ಅಪ್ಪ. ನಾನು ಕೊಲೆ ಮಾಡಿಲ್ಲ ಅಂತ ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರು ಕೇಳಲೇ ಇಲ್ಲ. ನಮ್ ವಿಕ್ಕಿ ಕೊಲೆ ಮಾಡ್ತಾನೆ ಅಂದ್ರೆ ಯಾರು ನಂಬಲ್ಲ. ಅದರಲ್ಲೂ ರಾಜನ್ ವಿಚಾರದಲ್ಲಿ ನಮ್ ವಿಕ್ಕಿ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಬೇಕು ಅಂತಲೇ ಸುಳ್ಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅವನನ್ನ ಸಿಕ್ಕಾಕ್ಸಿದ್ದಾರೆ. ಸಮಾಧಾನ ಮಾಡ್ಕೊಳ್ಳಮ್ಮ. ಪಾಪಿಗಳಿಗೆ ಇದು ತಿರುಗ್ಬಣ ಹಾಗೆ ಆಗುತ್ತೆ. ನೀನೇನು ಯೋಚನೆ ಮಾಡಬೇಡ. ವೇದಾಂತ ವಿಕ್ಕಿನ ಆಚೆ ಕರ್ಕೊಂಡು ಬಂದೇ ಬರ್ತಾನೆ. ಚಿಕ್ಕಮಾವ ಸಮಾಧಾನ ಮಾಡ್ಕೋ ಆದ್ಯ. ನಿಮ್ಗೆಲ್ರಿಗೂ ಸಮಾಧಾನ ಹೇಳಿ ಸಾಂತ್ವನ ಹೇಳೋಕೆ ಅಂತಾನೆ ಬಂದೆ. ಆದ್ರೆ ನನಗೆ ದುಃಖ ತರ್ಕೊಳ್ಳೋದಕ್ಕಾಗ್ತಾ ಇಲ್ಲ. ದಯವಿಟ್ಟು ನಿಮ್ ಕ್ಷಮಿಸ್ಕೊಳ್ಳಿ. ಒಂದ್ ಕಡೆ ಧ್ರುವ, ಇನ್ನೊಂದ್ ಕಡೆ ವಿಕ್ಕಿ ಅಣ್ಣ. ನಮ್ಗೆಲ್ಲ ಕೈಕಾಲ ಆಡ್ತಿಲ್ಲ ಚಿಕ್ಕ ಮಾವ. ನಮ್ ವಿಕ್ಕಿಗೆ ರಾಜ ಅಂದ್ರೆ ಎಷ್ಟಿಷ್ಟ ಅಂತ ನಮಗ್ ಗೊತ್ತಮ್ಮ. ಅದು ಅಲ್ಲದೆ ವಿಕ್ಕಿ ಕೊಲೆ ಮಾಡೋ ಸಂಸ್ಕಾರದವನಲ್ಲ. ಪೊಲೀಸ್ನವ್ರಿಗೆ ಏನೋ ಗೊಂದಲ ಆಗಿರ್ಬೇಕು, ಅದಕ್ಕೆ ಅವನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ನಿಜ ಗೊತ್ತಾದ್ಮೇಲೆ ಅವ್ರು ಅವನನ್ನ ಬಿಟ್ಬಿಡ್ತಾರೆ. ನೀನೇನು ಯೋಚನೆ ಮಾಡಬೇಡಮ್ಮ. ಆರ್ತಿ, ಸ್ಟೇಷನ್ ಅಲ್ಲಿ ಏನ್ ನಡೀತಾ ಇದೆ? ವಿಕ್ಕಿಗೆ ಬೇಲ್ ಸಿಕ್ತಂತ ಪೊಲೀಸ್ನವ್ರು ಏನ್ ಹೇಳ್ತಾರೆ? ಇವತ್ ಲಾಯರ್ ಬರ್ತಾರಂತಪ್ಪ. ಅಮ್ಮು ಬಾಬ ಎಲ್ರು ಸ್ಟೇಷನ್ಗೆ ಹೋಗಿದ್ದಾರೆ. ನಾವು ಅವ್ರ ಫೋನ್ಗೋಸ್ಕರನೆ ಕಾಯ್ತಾ ಇದೀವಿ. ಎಲ್ಲ ಸರಿ ಹೋಗುತ್ತೆ ಆರ್ತಿ. ಅಮ್ಮ ಸಿಗ್ತಾಳೆ ಅಗ್ರಜ. ಯಾಕೆ ಅಂದ್ರೆ ಅಮ್ಮನ ವಿಚಾರದಲ್ಲಿ ಒಂದಾದ್ಮೇಲೊಂದು ಬೆಳವಣಿಗೆ ಆಗ್ತಾನೆ ಇದೆ. ಅಮ್ಮನ ಬಗ್ಗೆ ಸಾಕ್ಷಿ ಸಿಕ್ಕಿರೋದಕ್ಕೇನೆ ನಾನು ಅಮ್ಮನ್ ನೋಡಕ್ಕೆ ಹೊರಟಿದ್ದು. ಆದ್ರೆ ಏನ್ ಮಾಡೋದು, ಅಷ್ಟರಲ್ಲಿ ಯಾರಾದ್ರೂ ಅವನಿಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ರು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗ್ಲೇ ನಿನ್ಗೆ ನಮ್ಮಮ್ಮ ಯಾರು ಅಂತ ಸಾಕ್ಷಿ ಸಮೇತ ಸಿಕ್ಕಿರೋದು. ಆಗ ನನ್ನ ಪಕ್ಕದಲ್ಲಿ ಧ್ರುವನು ಇರ್ತಾ ಇದ್ದ. ಏನ್ ಯೋಚನೆ ಮಾಡ್ತಿದ್ಯ ವಿಕ್ರಾಂತ್? ನಾನು ಹೇಳಿದಲ್ಲ ಅರ್ಥ ಆಯ್ತು ತಾನೆ ವೇದಾಂತ್? ಟೈಮ್ ಆಯ್ತು, ಇನ್ನು ನೀವು ಇಲ್ಲಿ ಇರೋ ಹಾಗಿಲ್ಲ, ಹೊರಡಿ. ವೇದಾಂತ್ ಬನ್ನಿ ಹೋಗೋಣ. ನಾಳೆ ಬಂದ್ರೆ ಆಯ್ತು ವೇದಾಂತ್, ನಾಯಿಗೆ ಹೋಗೋಣ. ಇಲ್ಲ ಮುಳಿಯ, ನಾನು ವಿಕ್ರಾಂತ್ ಜೊತೆ ಇಲ್ಲಿ ಇರ್ತೇನೆ. ಇಬ್ರು ಹೊರಡಿ. ನೀವು ಇರೋ ಜಾಗ ಇದಲ್ಲ ವೇದಾಂತ್, ಪ್ಲೀಸ್ ಹೊರಡಿ. ಮೀಡಿಯಾದವರಿಗೆ ಗೊತ್ತಾದ್ರೆ ಸುಮ್ಮನೆ ಪ್ರಾಬ್ಲಮ್. ಪ್ಲೀಸ್ ಇನ್ಸ್ಪೆಕ್ಟರ್, ನಾನು ನನ್ನ ತಮ್ಮನ ಜೊತೆನೇ ಇರ್ಬೇಕು. ಹೋಗು ಅಂತ ಮಾತ್ರ ಹೇಳಿ ಪ್ಲೀಸ್. ಇದು ತಪ್ಪು ಮಾಡಿದವರು ಮಾತ್ರ ಇರೋ ಜಾಗ ವೇದಾಂತ್, ನಿಮ್ಮಂತವ್ರು ಇರೋ ಜಾಗ ಅಲ್ಲ. ಪ್ಲೀಸ್ ಹೊರಡಿ. ಹಾಗಾದ್ರೆ ನಾನು ತಪ್ಪು ಮಾಡಿದ್ರೆ ನನ್ನ ತಮ್ಮನ ಜೊತೆ ಇರ್ಬೋದಾ? ನೀವು ಏನ್ ಹೇಳ್ತಾ ಇದ್ದೀರಂತ ಅರ್ಥ ಆಗ್ತಾ ಇಲ್ಲ. Destruction of government property under section 425 of Indian Penal Code. Even when it gets high, my brother. Constable. ಏನು ತಪ್ಪಾಡದೆ ನೀನು ಒಳಗಡೆ ಇರೋದು ಎಷ್ಟು ನ್ಯಾಯ ವಿಕ್ರಾಂತ್? ನಿನಗೆ ಬೇಲ್ ಸಿಗೋ ತನಕ ನಾನು ನಿನ್ನ ಜೊತೆ ಇರ್ತೇನೆ. ವೇದಾಂತ್ ಏನಿದಲ್ಲ, ಇಂಥ ಟೈಮಲ್ಲಿ ಇದೆಲ್ಲ ಬೇಕಿತ್ತ? ಈಗ ಆಗಿರೋದು ಸಾಕಷ್ಟು ಇದೆ. ಎಲ್ಲವೂ ಬೇಕಿತ್ತು ಸಾರ್ಥಕ್. ವೇದಾಂತ್ ಯಾಕೆ ಹೀಗೆ ಮಾಡಕ್ ಹೋದೆ?
ಇದಕ್ಕೆ ರಚ್ಚಿಟ್ಕೊಂಡು ಆಮೇಲೆ ಇನ್ನೇನಾದ್ರೂ ಪ್ರಾಬ್ಲಮ್ ಮಾಡಿದ್ರೆ ಏನ್ ಮಾಡೋದು? ಇದಕ್ಕಿಂತ ಜಾಸ್ತಿ ಏನೋ ಆಗೋದಕ್ಕೆ ಸಾಧ್ಯ ಇಲ್ಲ ಮುರಿಯ. ಇನ್ನೊಂದೇನಾಗುತ್ತೋ ಆಗ್ಲಿ, ನಾನು ನೋಡೇ ಬರ್ತೇನೆ. ನೀನೇ ಇದನ್ನೆಲ್ಲ ಮಾಡಿದ್ಯ ಅಂತ ನಂಬೋದಕ್ಕೆ ನನ್ನ ದಡ್ಡಾಲ ವಿಕ್ರಮ್. ನನ್ನ ಕಣ್ಣು ಮುಂದೆ ಬೆಳೆದು ಹುಡುಗ ನೀನು, ನಾನೇನು ಅಣ್ಣ ಕಾಣು. ನೀನೇನು ಅಂತ ನನಗೆ ಬೇರೆ ಯಾರೋ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ನನ್ನ ತಮ್ಮ ಏನು ಅಂತ ನನಗೆ ಚೆನ್ನಾಗುತ್ತೆ. ಮಲ್ಕು. ಹೊರಗಿರೋದಕ್ಕಿಂತ ಹೊರಗಿರೋದೇ ವಾಸಿ. ವಿಕ್ಕಿಗ್ ಬೇಲ್ ಸಿಕ್ಲಿಲ್ಲ ಅಂತ ಎಲ್ರು ಬೇಜಾರು ಮಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನೀವು ಒಳಗಿದ್ರೆ ಕಷ್ಟ ಆಗುತ್ತೆ ಅಪ್ಪ. ಹಾಗಂತ ವಿಕ್ರಾಂತನ ಇಲ್ಲಿ ಒಬ್ಬನೇ ಬಿಟ್ಟು ಹೋಗೋದು ಎಷ್ಟು ಸರಿ ಅಮ್ಮ? ನೋಡಿ, ನೀವು ಹೊರಗಿದ್ರೆ ವಿಕ್ಕಿನ ಹೊರಗ್ ತರೋದಕ್ಕೆ 100 ದಾರಿ ಸಿಗತ್ತೆ. ಅದೇ ಒಳಗಿದ್ರೆ ಮಿಕ್ಕದವರಿಂದ ಏನ್ ಮಾಡಕ್ಕಾಗತ್ತೆ ಹೇಳಿ? ಪಾಪ, ಅಲ್ಲಿ ಅಮ್ಮ ಒಬ್ಳೆ ಕಷ್ಟ ಪಡ್ತಿದ್ದಾಳೆ, ಸಾರ್ಥಕ್ ಆಫೀಸ್ ಕಡೆ ನೋಡ್ಕೋಬೇಕು. ಅಂತದ್ರಲ್ಲಿ ನೀವಿಬ್ರು ಒಳಗಿದ್ರೆ ಬೇಲ್ ತಗೊಳೋದು ಯಾರು? ನಿಮ್ಮಿಬ್ರನ್ನ ಹೊರಗ್ ತರೋರು ಯಾರು? ನೀವ್ ಹೊರಗಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಅಣ್ಣನಾಗಿ ತಮ್ಮನ ಜೊತೆ ಇರೋದಷ್ಟೇ ಅಲ್ಲ, ಕಷ್ಟದಿಂದನೂ ಕಾಪಾಡಬೇಕು. ಹೇಗಾದ್ರೂ ಮಾಡಿ ವಿಕ್ಕಿನ ಕಾಪಾಡಿ, ಬೇಲ್ ಕೊಡಿಸಿ ಮನೆಗೆ ಕರ್ಕೊಂಡ್ ಬನ್ನಿ. ನೀವ್ ಹೇಳೋದ್ ಸರಿ ಅಮ್ಮ, ನಾನು ಎಮೋಷನಲ್ ಆಗಿ ಆ ಆಂಗಲಿಂದ ಯೋಚನೆ ಮಾಡದೆ ಮರ್ತು ಹೋದೆ. ರೀಷಲಿ ನಿಮ್ಮನ್ನ ಸ್ಟೇಷನ್ ಒಳಗಡೆ ನೋಡಿದಾಗ ನಾನ್ ಸ್ವಲ್ಪ ಕನ್ಫ್ಯೂಸ್ ಆದ. ಆದ್ರೆ ಈಗ ಅನಿಸ್ತದೆ ನೀವ್ ಹೇಳ್ತಿರೋದೆ ಕರೆಕ್ಟ್. ಏನ್ ಮಾಡ್ತಿದ್ಯಾ? ಅದೇ ಅತ್ತೆ, ವಿಕ್ಕಿಯವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಮ್ಮಮ್ಮ ಲಾಯರ್ ಹೇಳ್ದಾಗೆ ಕೇಳೋಕ್ ರೆಡಿ ಇದ್ದಾಳೆ, ನಾಳೆ ವಿಕ್ಕಿ ಅವ್ರಿಗೆ ಬೇಲ್ ಸಿಗತ್ತೆ. ಆರ್ತಿ, ನೀನು ಅಮೂಲಿನ ಮಾತನ್ನ ನಂಬೇಡ. ವಿಕ್ಕಿಗೆ ಬೇಲ್ ಸಿಗ್ಬೇಕು ಅಂದ್ರೆ ಅವಳು ಸುಳ್ಳು ಹೇಳ್ಬೇಕು. ಅವಳು ಸುಳ್ಳು ಹೇಳ್ತಾಳೆ ಅಂತ ನನಗ್ ನಂಬಿಕೆ ಇಲ್ಲ. ನನ್ಗೆ ನನ್ನ ತಂಗಿ ಮೇಲೆ ನಂಬಿಕೆ ಇದೆ ಅತ್ತೆ. ಅವಳು ನನ್ನ ಎರಡನೇ ಅಮ್ಮ ಅಂತ ಕರೀತಾಳೆ. ನಾನೇ ಅವಳನ್ನ ಬೆಳೆಸಿರೋದು. ಅವಳು ಹಿಂಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವಳು ನನಗೋಸ್ಕರ ಪ್ರಾಣ ಬೇಕಿದ್ರು ಕೊಡ್ತಾಳೆ. ವಿಕ್ಕಿ ಅವ್ರಿಗೋಸ್ಕರ ಒಂದ್ ಚಿಕ್ಕ ಸುಳ್ಳು ಹೇಳಲ್ವಾ? ನಾಳೆ ಅವಳು ಸುಳ್ಳು ಸಾಕ್ಷಿ ಹೇಳೇ ಹೇಳ್ತಾಳೆ, ಬೇಲ್ ಕೊಡ್ಸೇ ಕೊಡಿಸ್ತಾಳೆ. ಅಣ್ಣ ಹೇಗೋ ಇದ್ಯಾ? ನಾನ್ ಚೆನ್ನಾಗಿದೆ ನದ್ಯಾ. ನೀವ್ ಹೇಗಿದ್ದೀರಾ ಹೆಂಡತಿ? ನೀವ್ ಹೇಗಿದ್ದೀರಾ? ನಿಮ್ಮನ್ನ ಈ ಪರಿಸ್ಥಿತಿ ನಾನು ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ವಿಕ್ಕಿ ಇರ್ಬೇಕಾದ್ರೆ ನಾನ್ ಹೇಗ್ ಚೆನ್ನಾಗಿರ್ತೀನಿ ಹೇಳಿ? ನನಗೇನಾಗಿದೆ ಹೆಂಡತಿ, ನಾನ್ ಚೆನ್ನಾಗೇ ಇದ್ದೀನಿ. ನೀನ್ ಇಲ್ಲಿ ಊಟ ಮಾಡಿರಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ
ಮತ್ತೆ ಬಂದೇ ಬರ್ತೀರಾ? ಹೌದು ವಿಕ, ನಾಳೆ ನಿನ್ನ ಬೇಲ್ ಸಿಗುತ್ತೆ, ನೀನು ಆಚೆ ಬರ್ತೀನಿ. ಅದರ ಮೂರೇ ಜನ ಮಾತ್ರ ಇರ್ತೀವಿ, ಧ್ರುವ ಇರೋದಿಲ್ಲ. ನಾನು ಆಚೆ ಬರಲೇಬೇಕು, ಯಾಕೆಂದ್ರೆ ನಮ್ಮಿಂದ ನಿನ್ನ ಕಿತ್ಕೊಂಡವ್ರನ್ನ ನಾನು ಹೆಡೆ ಮುರಿ ಕಟ್ಟಬೇಕು. ನಿನ್ನ ಸಾವಿಗೆ ನಾನು ನ್ಯಾಯ ಕೊಡಿಸ್ಲೇಬೇಕು ಧ್ರುವ. Begin the proceedings. Session code case number 678, Jayanagara police station versus Vikrant Vasishta and others. Yes, proceed. Thank you, Your Honor. Your Honor, idu sadharana accident alla, ಉದ್ದೇಶಪೂರ್ವಕ ಕೊಲೆ. ಉದ್ದೇಶಪೂರ್ವಕವಾಗಿ ಲಾರಿಯಿಂದ ಒಬ್ಬ ವ್ಯಕ್ತಿಗೆ ಗುದ್ದಿ ಅದರಿಂದ ಧ್ರುವ ವಶಿಷ್ಠ ಅವರು ಮೃತಪಟ್ಟಿದ್ದಾರೆ. ಹಾಗಾಗಿ ಅಕ್ಯೂಸ್ ನಂಬರ್ ಒನ್ ಲಾರಿ ಚಾಲಕ ದೊರೆಸ್ವಾಮಿಯನ್ನು ಕಟಕಟೆಗೆ ಹಾಜರುಪಡಿಸಬೇಕೆಂದು ಕೋರುತ್ತೇನೆ. ಪ್ರೊಸೀಡ್. ದೊರೆಸ್ವಾಮಿ, ಇದ್ರ ಮೇಲೆ ಕೈಯಿಟ್ಟು ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ ಅಂತ ಪ್ರಮಾಣ ಮಾಡಿ. ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ಹೆಸರು? ದೊರೆಸ್ವಾಮಿ ಅಂತ. ನೀವೇನ್ ಕೆಲಸ ಮಾಡೋದು? ನಾನು ಡ್ರೈವರ್ ಸರ್, ಲಾರಿ ಓಡಿಸ್ತೀನಿ. ಎಷ್ಟು ವರ್ಷದಿಂದ ಲಾರಿ ಓಡಿಸ್ತಿದ್ದೀರಾ? 22 ವರ್ಷದಿಂದ ಓಡಿಸ್ತಾ ಇದ್ದೀನಿ ಸರ್. ಸರಿ, ನಿಮ್ಗೆ ಆರೋಪಿ ವಿಕ್ರಾಂತ್ ಗೊತ್ತಾ? ಗೊತ್ತು ಸರ್. ಹೇಗೆ ಗೊತ್ತು? ಆಕ್ಸಿಡೆಂಟ್ ಮಾಡಕ್ಕೆ ಕೇಳಿದ್ದೆ ಅವರು ಸರ್, ಹಾಗಾಗಿ ಗೊತ್ತು. ಯಾವಾಗಿಂದ ಅವ್ರು ನಿಮ್ ಪರಿಚಯ? ತುಂಬಾ ಹೊಸ ಪರಿಚಯ ಸರ್. ಈಗಾಗಲೇ ಸಾಕ್ಷಿ ಹೇಳಿರೋ ಡ್ರೈವರು ಘಟನೆ ನಡೆದ ದಿವಸ ವಿಕ್ರಾಂತ್ ಅವರು ತುಂಬಾ ಸಲ ಫೋನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಅವತ್ತಿನ ದಿವಸ ವಿಕ್ರಾಂತ್ ಹತ್ರ ಫೋನೇ ಇರಲಿಲ್ಲ. ಇವರನ್ನ ಅದು ಅಲ್ಲದೆ ವಿಕ್ರಾಂತ್ ಅವರು ಅವತ್ತಿನ ದಿವಸ ಅಮೂಲ್ಯ ಜೊತೆ ಆಫೀಸ್ಗೆ ಹೋಗ್ತಾ ಇದ್ರು. ಜೊತೆಗೆ ಇಡೀ ದಿವಸ ಅಮೂಲ್ಯ ಅವರು ವಿಕ್ರಾಂತ್ ಅವ್ರ ಜೊತೆನೇ ಇದ್ರು. ಇವರು ಆನರ್ ಅಮೂಲ್ಯ ಮಂಜುನಾಥ್ ಅವ್ರನ್ನ ಕಟಕಟೆ ಕರೆಸೋದಕ್ಕೆ ದಯವಿಟ್ಟು ಅನುಮತಿ ಕೊಡಬೇಕು. ಇವರು ಆನರ್ ಪರ್ಮಿಷನ್ ಗ್ರಾಂಟೆಡ್. ಅಮೂಲ್ಯ ಮಂಜುನಾಥ್, ಅಮೂಲ್ಯ ಮಂಜುನಾಥ್, ಅಮೂಲ್ಯ ಮಂಜುನಾಥ್.
ಇದ್ರ ಮೇಲೆ ಕೈ ಇಟ್ಟು ನಾನು ಹೇಳೋದಿಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ಬೇರೆಯವನ್ನ ಹೇಳೋದಿಲ್ಲ ಅಂತ ಪ್ರಮಾಣ ಮಾಡಿ. ಮೊದಲನೇ ಸಲ ನೀನು ಸಾಕ್ಷಿ ಹೇಳಕ್ಕೆ ಕೋರ್ಟ್ ಕೊಟ್ಟಿದ್ಯಾ? ಅದು ಅಲ್ಲದೆ ನಿನಗೆ ಸುಳ್ಳು ಬೇರೆ ಹೇಳಕ್ ಬರಲ್ಲ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್, ನನ್ನ ಕಕ್ಷಿದಾರ ಅವತ್ತಿನ ದಿವಸ ತನ್ನ ಫೋನ್ ಅನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ರು. ಆ ಸನ್ನಿವೇಶ ಉಪಯೋಗಿಸಿಕೊಂಡು ಬೇರೆ ಯಾರೋ ಆಕ್ಸಿಡೆಂಟ್ ಮಾಡಿದ ಲಾರಿ ಡ್ರೈವರ್ ಫೋನ್ ಮಾಡಿ ಒಂದು ನಕಲಿ ಸಾಕ್ಷಿ ಸೃಷ್ಟಿ ಮಾಡಿದ್ದಾರೆ. ಇದರಿಂದ ಏನರ್ಥ ಆಗುತ್ತೆ ಅಂದ್ರೆ, ಇದು ಒಂದು ಸಂಪೂರ್ಣ ಪ್ರೀ ಪ್ಲಾನ್ಡ್ ಪಿತೂರೆ ಅಂತ ಅರ್ಥ ಆಗುತ್ತೆ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಏನಾದರೂ ಕ್ರಾಸ್ ಕ್ವಶನ್ ಕೇಳೋದಿದೆಯಾ? ಎಸ್ ಯುವರ್ ಆನರ್. ಥ್ಯಾಂಕ್ ಯು. ನಿಮ್ ಹೆಸರೇನಮ್ಮ? ಆಗ್ಲೇ ಹೇಳಿದ್ನಲ್ಲ ಸರ್, ಇದು ಕೋರ್ಟ್, ಅಧಿಕ ಪ್ರಸಂಗತನ ಮಾಡಬಾರ್ದು, ಕೇಳಿದಕ್ಕೆ ಮಾತ್ರ ಉತ್ತರ ಕೊಡಬೇಕು. ಅಮೂಲ್ಯ. ಪೂರ್ತಿ ಹೆಸರು? ಅಮೂಲ್ಯ ಮಂಜುನಾಥ್. ನಿಮ್ಗೆ ಮದುವೆ ಆಗಿದೆಯಾ? ಹೌದು ಸರ್, ಆಗಿದೆ. ನಿಮ್ಮ ಯಜಮಾನರ ಹೆಸರು? ವೇದಾಂತ್ ವಸಿಷ್ಠ. ಮದುವೆ ಆದ್ಮೇಲೆ ನಿಮ್ ಹೆಸರು ಅಮೂಲ್ಯ ವೇದಾಂತ್ ಆಗ್ಬೇಕಲ್ವಾ? ಆದ್ರೆ ನೀವು ಅಮೂಲ್ಯ ಮಂಜುನಾಥ್ ಅಂತ ಹೇಳ್ತಿದ್ದೀರಾ, ಯಾಕೆ? ನಾನು ಮದುವೆ ಆದ್ಮೇಲೂ ನನ್ನ ಹೆಸರು ಅಮೂಲ್ಯ ಮಂಜುನಾಥ್ ಅಂತಾನೆ ಇರ್ಲಿ ಅಂತ ವೇದಾಂತ ನನಗೆ ಹೇಳಿದ್ರು, ಅದಕ್ಕೆ ಆಗಿದೆ ಸರ್. ಅದೇ ಯಾಕೆ ಆಗಿತ್ತು ಅಂತ? ನಮ್ ತಂದೆ ಸಪೋರ್ಟ್ ಇಂದಾನೆ ಸರ್ ನಾನು ಇವತ್ತು ಹೀಗಾಗಿರೋದು. ನನ್ನ ಹುಟ್ಟಾಗಿಂದ ಮದುವೆ ಆಗೋವರೆಗೂ ನನ್ನ ಬೆಳೆಸಿ ನನ್ನ ವ್ಯಕ್ತಿತ್ವನ ಕಟ್ಕೊಟ್ಟಿರೋ ನಮ್ಮ ತಂದೆ ಹೆಸರನ್ನ ಚೇಂಜ್ ಮಾಡೋದು ವೇದಾಂತಿಗೆ ಒಂಚೂರು ಇಷ್ಟ ಇರಲಿಲ್ಲ ಸರ್. ಯಾಕಂದ್ರೆ ನಾನು ಇವತ್ತು ಏನಾಗಿದ್ದೀನೋ ಅದೆಲ್ಲ ನನ್ನ ತಂದೆ ಕಾರಣನೇ ಸರ್. ಅದಕ್ಕೆ ವೇದಾಂತು ಮದುವೆ ಆದ್ಮೇಲೆ ಹೆಸರನ್ನ ಚೇಂಜ್ ಮಾಡಬಾರ್ದು ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ರು. ಹೌದು, ಈಗ ನೀವೇನಾಗಿದ್ದೀರಾ? ಹೌಸ್ ವೈಫ್ ಸರ್. ನಿಮ್ಮನ್ನ ಹೌಸ್ ವೈಫ್ ಮಾಡೋದಕ್ಕೆ ನಿಮ್ ತಂದೆ ಅವ್ರು ಅಷ್ಟೊಂದು ಸಪೋರ್ಟ್ ಮಾಡಿದ್ರ? ಅಬ್ಜೆಕ್ಷನ್ ಯುವರ್ ಆನರ್. ಈಸ್ ದಿಸ್ ರಿಲೆವೆಂಟ್ ಟು ದಿಸ್ ಕೇಸ್ ಮಿಸ್ಟರ್ ಪಿಪಿ? ಖಂಡಿತ ಯುವರ್ ಆನರ್. ಯುವರ್ ಆನರ್, ನನಗೆ ನಮ್ದೇ ಆದ ರೀತಿಯಲ್ಲಿ ಪ್ರಶ್ನೆ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಂತೀನಿ. ಪ್ರೊಸೀಡ್. ಮಚ್ ಒಬ್ಲೈಸ್ಡ್ ಯುವರ್ ಆನರ್. ಹೇಳಿ ಅಮೂಲ್ಯ. ಅವರು ನನ್ನ ಓದಿಸಿ ನನ್ನ ಕಾಲ್ ಮೇಲೆ ನಿಲ್ಲೋ ಹಾಗೆ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಿದ್ದು. ನಾನು ಹೌಸ್ ವೈಫ್ ಆಗೋಕ್ಕೂ ಮುಂಚೆ ಅಡ್ಮಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಡ್ ಆಗಿ ವರ್ಕ್ ಮಾಡ್ತಿದ್ದೆ. ಎಲ್ಲಿ ವರ್ಕ್ ಮಾಡ್ತಿದ್ರಿ? ಆದಿ ಆರ್ಗಾನಿಕ್ಸ್ ಅಂಡ್ ವೇದಾಂತ್ ವೆಂಚರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ನೀವೇನ್ ಓದಿರೋದು? ಬಿಕಾಂ. ಬಿಕಾಂ ಮುಗಿಸಿದ ತಕ್ಷಣ ಅಡ್ಮಿನ್ ಹೆಡ್ ಆಗ್ಬಿಟ್ರ? ನಿಮ್ಮ ಬಜರಂಗಿ ನಿಮ್ಮನ್ನ ಕಾಯ್ದಿದ್ದು ನಿಮ್ಮ ಸನ್ನಡತೆಯಿಂದ, ನಿಮ್ಮ ಒಳ್ಳೆತನದಿಂದ ಅನ್ನೋದನ್ನ ಮರಿಬೇಡಿ. ಸಂಸ್ಕಾರವಂತರ ಮನೆಯಿಂದ ಬಂದಿರೋ ನಿಮ್ಮಂತ ಹೆಣ್ಮಕ್ಳು ನ್ಯಾಯದೇವತೆ ಮುಂದೆ ಸುಳ್ಳು ಹೇಳಲ್ಲ. ನಿಜ ಹೇಳಿ, ಲಾರಿ ಯಾವ ದಿಕ್ಕಿನಿಂದ ಬಂದು ಡಿಕ್ಕಿ ಹೊಡಿತು? ನಾನು ವೀಕ್ ಆಗಬಾರ್ದು, ನಾನು ಸೋಲ್ಬಾರ್ದು. ಮಾತಾಡಿ, ಬೇಗ ಹೇಳ್ರಿ. ಸತ್ಯ ಹೇಳೋರ್ ಭಯ ಯಾಕೆ? ಸುಳ್ಳು ಹೇಳೋರ್ ಮಾತ್ರ ಯೋಚನೆ ಮಾಡಬೇಕು. ಮಾತಾಡಿ ಅಮೂಲ್ಯ. ನಿಮಗ್ ಸತ್ಯ ಗೊತ್ತಾನೆ? ಲಾರಿ ಯಾವ ಕಡೆಯಿಂದ ಬಂದು ಡಿಕ್ಕಿ ಹೊಡಿತು ಅಂತ ಹೇಳಿ. ಮುಂದೆಯಿಂದ ನಾನು ಡಿಕ್ಕಿ ಹೊಡಿತು. ಡಿಕ್ಕಿ ಹೊಡೆದಿದ್ದೀನ ನೀವು ನೋಡಿದೀರಾ ಅಂದ್ಮೇಲೆ ಯಾವ ಲಾರಿ ಅಂತ ಹೇಳ್ಬೋದಾ?
ಈ ರಾಜಣ್ಣ ಯಾರು? ಧ್ರುವ ಸರ್, ನಾವೆಲ್ಲ ಅವ್ರನ್ನ ಹಾಗೆ ಕರೆಯೋದು. ಆದ್ರೆ ಲಾರಿ ಬಣ್ಣನಾದ್ರೂ ಗೊತ್ತಿರ್ಬೇಕಲ್ವಾ? ಯಾವ ಬಣ್ಣ ಅದು? ಇಲ್ಲ ಸರ್, ನಂಗೆ ಬಣ್ಣ ಯಾವುದು, ಅದ್ ಯಾವ ಶೇಪಲ್ಲಿ ಇತ್ತು ಅಂತ ಸರಿಯಾಗಿ ಗಮನಕ್ಕೆ ಬರ್ಲಿಲ್ಲ ಸರ್. ಸುಳ್ಳು ಹೇಳ್ಬೇಕು ಆದ್ರೆ ನಂಬೋ ತರ ಹೇಳ್ಬೇಕು. ಅಮೂಲ್ಯ ಅವರೇ, ಲಾರಿ ಡಿಕ್ಕಿ ಹೊಡೆದನ್ನ ನೋಡಿದೀನಿ ಅಂದ್ರಿ, ಆದ್ರೆ ಲಾರಿ ಇದು ಯಾವ ಬಣ್ಣ, ಲಾರಿ ಯಾವ ಶೇಪ್ ಅಲ್ಲಿ ಇತ್ತು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ. ಹೌದು, ನಂಗೆ ಗೊತ್ತಾಗ್ಲಿಲ್ಲ, ನನ್ ಗಮನ ಎಲ್ಲ ರಾಜಣ್ಣನ ಕಡೆಗೆ ಇತ್ತು. ನಿಮಗ್ ಗೊತ್ತಾಗ್ಲಿಲ್ಲ ಅಂತ ಅಲ್ಲ ಮಿಸಸ್ ಅಮೂಲ್ಯ, ನಿಮಗ್ ಗೊತ್ತೇ ಇಲ್ಲ. ಯಾಕೆ ಅಂದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ಸರ್, ನಾನ್ ಹೇಳದಲ್ಲ, ಆ ಶಾಕ್ ನನಗೇನು ಗೊತ್ತಾಗ್ಲಿಲ್ಲ. ಓಕೆ ಓಕೆ, ಅದು ನಾನು ಒಪ್ಕೊಂತೀನಿ. ಆದ್ರೆ ಆಕ್ಸಿಡೆಂಟ್ ನ ಕಣ್ಣಾರೆ ನೋಡಿದ್ ನೀವು ಲಾರಿ ಹಿಂದೆಯಿಂದ ಬಂದು ಹೊಡಿತಾ ಮುಂದೆಯಿಂದ ಬಂದು ಹೊಡಿತಾ ಅಂತ ಗೊತ್ತಿರ್ಬೇಕಲ್ಲ, ನೋಡಿರ್ಬೇಕಲ್ಲ. ನೋಡಿ ನೋಡ್ತಾರೆ ಲಾರಿ ಬಂದು ಮುಂದಿನಿಂದ ಹೊಡಿತು ಅಂತ ಹೇಳ್ಬಿಟ್ರಿ, ಅದು ಸುಳ್ಳು. ಲಾರಿ ಬಂದು ಧ್ರುವನ್ಗೆ ಹೊಡೆದಿದ್ದು ಹಿಂದಿನಿಂದ. ಈಗ್ಲಾದ್ರೂ ನಿಜ ಹೇಳಿ, ಆವತ್ತು ಆಕ್ಸಿಡೆಂಟ್ ಆದ ಜಾಗಕ್ಕೆ ನೀವು ವಿಕ್ರಾಂತ್ ಜೊತೆ ಬಂದಿದ್ದು ಸುಳ್ಳು ತಾನೆ? ಮಾತಾಡ್ರಿ. ಸರಿಯಾಗಿ ನೋಡ್ಲಿಲ್ಲ ಸರ್, ಶಾಕ್ ಅಲ್ಲಿ ಇದೆ, ಕನ್ಫ್ಯೂಷನ್ ಆಯ್ತು. ಸುಳ್ಳಗ್ ಮಾತ್ರ ಗೊಂದಲ ಇರುತ್ತೆ ಅಮೂಲ್ಯ ಅವರೇ, ಸತ್ಯಕ್ಕಲ್ಲ. ಹೋಗ್ಲಿ ಬಿಡಿ, ಆವತ್ತು ನೀವು ಆಕ್ಸಿಡೆಂಟ್ ಸ್ಪಾಟ್ ಬಂದಿದ ತಕ್ಷಣ ಏನ್ ಮಾಡಿದ್ರಿ? ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ ಕಾಲ್ ಮಾಡಿ ಸ್ಪಾಟ್ ಬಾ ಅಂತ ಹೇಳಿದ್ರ? ಇಲ್ಲ ಸರ್. ಹೇಳಿಲ್ವಾ? ಏನ್ರಿ ನೀವು ಧೈರ್ಯ ಗಟ್ಟಿತನ ಅಂತ ಎಲ್ಲ ಮಾತಾಡ್ತೀರಾ? ಅಂತ ಸಿಚುವೇಶನ್ ಅಲ್ಲಿ ಆಂಬ್ಯುಲೆನ್ಸ್ ಕಾಲ್ ಮಾಡಿ ಕರೆಸ್ಬೇಕು ಅಂತ ಅನ್ಸ್ತಿಲ್ವಾ? ಧ್ರುವ ಅಲ್ಲಿ ಒದ್ದಾಡ್ತಿದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಬೇಕು ಅಂತ ನಿಮ್ಗೆ ಅನ್ಸ್ಲೇ ಇಲ್ವಾ? ಓಹೋ, ಸತ್ರೆ ಸಾಯಿಲಿ ಅಂತ ನೀವು ವಿಕ್ರಾಂತು ನೋಡ್ತಾ ನಿಂತು ಬಿಟ್ರ? ಡಿಫೆನ್ಸ್, ಇದ್ರ ಬಗ್ಗೆ ನೀವೇನಾದ್ರೂ ಹೇಳೋದಿದ್ಯಾ? ಇಲ್ಲ ಯುವರ್ ಆನರ್, ಹೇಳೋಂಥದ್ದು ಏನೂ ಇಲ್ಲ. ಆರೋಪಿ ವಿಕ್ರಾಂತ್ ವಸಿಷ್ಠ ಧ್ರುವ ವಸಿಷ್ಠ ಅವರನ್ನು ಕೊಲೆ ಮಾಡಿರಬಹುದು ಎಂದು ಮೇಲ್ನೋಟಕ್ಕೆ ಅನಿಸುವುದರಿಂದ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದೇ ಸಾಕ್ಷಿ ಅಥವಾ ಆಧಾರ ನಾಶವಾಗಬಾರದು ಅನ್ನೋ ಕಾರಣಕ್ಕೆ ಆರೋಪಿಯ ಜಾಮೀನು ಅರ್ಜಿಯನ್ನ ತಿರಸ್ಕರಿಸುತ್ತಿದ್ದೇನೆ. ಇದು ನನ್ನ ದೊಡ್ಡ ಕೆಲಸ. ಈ ಕೇಸ್ನ ಐಒ ಇನ್ವೆಸ್ಟಿಗೇಷನ್ ಆಫೀಸರ್ ಸಂಪೂರ್ಣವಾಗಿ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಇನ್ನು 2 ದಿನಗಳ ನಂತರ ಮುಂದಿನ ವಿಚಾರ.
ಬೇಗಮ್ಮ ಸಮಾಧಾನದಿಂದ ಇರಲಿ. ನನ್ನಿಂದ ಆಗ್ತಾ ಇಲ್ಲ, ನನ್ನ ಮೊಮ್ಮಗನಿಗೆ ಏನಾಗ್ಬಿಡ್ತೋ ಅನ್ನೋ ಭಯ ಆಗ್ತಿದೆ. ವಿಕ್ಕಿಗೆ ಬೇಲ್ ಸಿಗುತ್ತೋ ಇಲ್ವೋ ಅಂತ ಟೆನ್ಷನ್ ಆಗ್ತಿದೆ ಅಮ್ಮ. ಇಲ್ಲಮ್ಮ, ಎಲ್ಲ ಒಳ್ಳೇದಾಗುತ್ತೆ. ವಿಕ್ರಾಂತ್ ಅವ್ರಿಗೆ ಬೇಲ್ ಸಿಕ್ಕೇ ಸಿಗತ್ತಮ್ಮ. ಏನೋ ಅಮ್ಮ, ನಿನ್ ಬಾಯಿ ಹರಕೆಯಿಂದ ಅವನಿಗೆ ಬೇಲ್ ಸಿಕ್ಕರೆ ಅಷ್ಟೇ ಸಾಕು. ವೈಜಯಂತಿ, ಏನಾಯ್ತು ಅಂತ ಅಲ್ಲಿ ಯಾರಿಗಾದ್ರೂ ಫೋನ್ ಮಾಡಿ ವಿಚಾರಿಸಮ್ಮ. ನನ್ನ ಫೋನ್ ಇಲ್ಲೇ ಇಲ್ಲೇ ಇದೆ ನೋಡು. ಇಲ್ಲಿದೆ ಅಮ್ಮ. ಮಾಡಿ ಅಮ್ಮ. ಅಮೂಲ್ಯ ಅವರು ಫೋನ್ ರಿಸೀವ್ ಮಾಡ್ತಿಲ್ಲ. ಸಾರ್ಥಕ ಫೋನ್ ಮಾಡಮ್ಮ. ಸಾರ್ಥಕ್ ಅವರು ಫೋನ್ ರಿಸೀವ್ ಮಾಡ್ತಿಲ್ಲ. ಅಯ್ಯೋ ದೇವ್ರೇ, ಆದ್ಯ 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 ಫೋನ್ ಮಾಡು. ಹಲೋ ಆದ್ಯ, ನಾನಮ್ಮ ವೈಜಯಂತಿ. ವಿಕ್ರಾಂತ್ ಅವ್ರಿಗೆ ಬಿಲ್ ಸಿಕ್ತಾ? ಪಾಪಮ್ಮ ವಿಕ್ರಾಂತ್ ಅವರು ಆ ಜೈಲಿನಲ್ಲಿ ಎಷ್ಟು ನೋವು ಕಷ್ಟ ಅನುಭವಿಸ್ತಿದಾರೋ ಏನೋ. ಯಾರ್ದೋ ಕೆಟ್ಟ ಕಣ್ಣು ಬಿದ್ದಿದೆ ಅನ್ಸುತ್ತೆ. ಎಂತ ದರಿದ್ರ ದೃಷ್ಟಿ ಇರ್ಬೇಕೋ ಅದು. ನನ್ನ ಮೊಮ್ಮಕ್ಕಳು ಯಾವ ತಪ್ಪು ಮಾಡಿಲ್ಲ, ಅವ್ರಿಗೆಲ್ಲ ಒಳ್ಳೇದಾಗ್ಬೇಕು. ದೇವ್ರೇ, ಹಾಕಪ್ಪ ಇಂಥ ಶಿಕ್ಷೆ ಅವರಿಗೆ. ಆ ದೇವ್ರ ಹತ್ರ ಏನು ಕೇಳ್ಕೋಬೇಡಿ ಮಾ, ಅವನು ಕಿವಿಡ, ಅವನಿಗೇನು ಕೇಳಿಸಲ್ಲ. ಕುರುಡ, ಯಾವ ಅನ್ಯಾಯನೂ ಕಾಣಲ್ಲ. ದೇವ್ರು ಅನ್ನೋದಿದ್ದಿದ್ರೆ ಇವತ್ತು ಧ್ರುವ ಅವರು ನಮ್ ಜೊತೆ ಇರ್ತಿದ್ರಮ್ಮ. ಎಷ್ಟು ಒಳ್ಳೆ ಮನ್ಸಮ್ಮ ನೀನು. ಇನ್ನಷ್ಟು ಒಳ್ಳೆಯವಳು ಈ ಕಾಲದಲ್ಲಿ ಇದ್ದಾರೆ ಅಂದ್ರೆ ನಾನು ನಂಬೋದಕ್ಕೆ ಆಗ್ತಿಲ್ಲ. ವಿಕ್ಕಿ ಧ್ರುವ ನಿನಗ್ ಮಕ್ಕಳಲ್ಲ, ನೀನವರಿಗೆ ತಾಯಿನೂ ಅಲ್ಲ. ಆದ್ರೆ ನಿನಗೆ ಇಷ್ಟೊಂದು ದುಃಖ ಆಗ್ತಿದೆ ಅಂದ್ರೆ ಯಾವುದೋ ಜನ್ಮದಲ್ಲಿ ನೀನ್ ಅವ್ರಿಗೆ ತಾಯಿ ಆಗಿದ್ದೆ ಅನ್ಸುತ್ತೆ. ಅದಕ್ಕೆ ನಿನಗೆ ಇಷ್ಟು ಸಂಕಟ ಆಗ್ತಾ ಇದೆ. ಅಳ್ಬೇಡ ಕಣಪ್ಪ, ಸಮಾಧಾನ ಮಾಡ್ಕೊ. ಇದು ವಸಿಷ್ಠ ಕುಟುಂಬಕ್ಕೆ ಅಗ್ನಿ ಪರೀಕ್ಷೆ ಕಾಲ ಅನ್ಸುತ್ತೆ. ಅದಕ್ಕೆ ಒಂದ್ರ ಮೇಲ್ ಒಂದು ಒಂದ್ರ ಮೇಲ್ ಒಂದು ಏಟ್ ಬೀಳ್ತಾನೆ ಇದೆ, ಕಷ್ಟ ಬರ್ತಾನೆ ಇದೆ. ಈ ಸಮಯದಲ್ಲಿ ನಾವು ಕುಗ್ಗಬಾರ್ದಪ್ಪ. ಮನಸ್ಸು ಗಟ್ಟಿ ಮಾಡಿಕೊಂಡು ಧೈರ್ಯವಾಗಿರ್ಬೇಕು. ನಮ್ ಜೊತೆಗೆ ವೇದಕ್ಕೂ ಇದ್ದಾನಪ್ಪ. ಅವನು ವಿಕ್ಕಿಗೆ ಬೇಲ್ ಕೊಡಿಸಿ ಅವನನ್ನ ಮನೆಗೆ ಕರ್ಕೊಂಡು ಬಂದೇ ಬರ್ತಾನೆ. ನೀನ್ ಚಿಂತೆ ಮಾಡಬೇಡ. ಮನೇಲಿ ಇಷ್ಟೆಲ್ಲ ಆಗ್ತಾ ಇದೆ, ಅಪ್ಪ ಕಾಣ್ತಾ ಇಲ್ಲ. ಅಪ್ಪ ಎಲ್ಲಿದಾರಮ್ಮ? ನಂಗೆ ಗೊತ್ತಿಲ್ಲ. ಅದ ಗೊತ್ತಿಲ್ಲ ಅಂದ್ರೆ ಏನಮ್ಮ ಅರ್ಥ? ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿಲ್ವಾ? ಅದ್ಯ, ನಾನು ಸಾಕಷ್ಟು ಸಲ ಕಾಲ್ ಮಾಡ್ದೆ, ಆದ್ರೆ ಅವರು ಪಿಕ್ ಮಾಡ್ತಿಲ್ಲ. ಇತ್ತೀಚೆಗೆ ಅವರು ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾರೆ. ಸೇಮ್ ಆ ಅಮೂಲ್ಯನ್ ತರ ಇರ್ರೆಸ್ಪಾನ್ಸಿಬಲ್. ಒಬ್ಬ ಮಗ ಸತ್ ಹೋಗಿದ್ದಾನೆ, ಇನ್ನೊಬ್ಬ ಜೈಲ್ಗೆ ಹೋಗಿದ್ದಾನೆ. ಅಲ್ಲ, ವೇದಾಂತ್ ಜೊತೆ ನಿಂತ್ಕೊಂಡು ಒಬ್ಬ ತಂದೆಯಾಗಿ ಅವನಿಗೆ ಸಪೋರ್ಟ್ ಮಾಡ್ಬೇಕಲ್ವಾ? ಈಗ ಇವರನ್ನ ಹುಡುಕೋ ಕೆಲ್ಸ ನಿನಗೆ ಗೊತ್ತು. ಮೊದ್ಲೆಲ್ಲ ಬಿಸ್ನೆಸ್ ಅಂತ ತಿಂಗ್ಳಾನ್ಗಟ್ಲೆ ಹೊರಗಡೆ ಇರೋರು, ಈಗ ಅದ್ಯಾವ್ದೋ ಆಶ್ರಮಕ್ಕೆ ಹೋಗಿ ದಿನಗಟ್ಲೆ ಕೂತ್ಕೊಳ್ಳೋ ಖಯಾಲಿ ಬೇರೆ. ಇವ್ರ ಜೊತೆ ಹೇಗೆ ಏಗ್ತಿದ್ದೀನಿ ಅಂತ ನನಗೆ ಗೊತ್ತು. ಸರಿ, ಅವ್ರಿಗೆಲ್ಲಾದ್ರೂ ಇರ್ಲಿ, ಬಟ್ ಎಲ್ಲೇ ಇದ್ರು ಆರಾಮಾಗಿ ಸೇಫ್ ಆಗಿದ್ರೆ ಅಷ್ಟೇ ಸಾಕು. ಅಮ್ಮ, ಅಪ್ಪ ವಾಯ್ಸ್ ಮೆಸೇಜ್ ಕಳ್ಸಿದ್ದಾರೆ. ಏನ್ ಮೆಸೇಜ್ ಮಾಡಿದಾರೆ? ಹಾಯ್ ಮಗಳೇ, ನಾನೊಂದು ಕೆಲ್ಸದ ಮೇಲೆ ಬೇರೆ ಕಡೆ ಬಂದಿದ್ದೀನಿ. ನಾನಿಲ್ಲಿ ಕ್ಷೇಮವಾಗಿದ್ದೀನಿ, ಇಲ್ಲಿ ನಂಗೇನು ತೊಂದರೆ ಇಲ್ಲ. ಸ್ವಲ್ಪ ದಿನ ಬಿಟ್ಟು ಬರ್ತೀನಿ. ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀಯ ಅಂತ ಗೊತ್ತು, ಅದಕ್ಕೆ ವಿಷಯ ತಿಳಿಸ್ತಾ ಇದ್ದೀನಿ. ಉಳ್ದದನ್ನೆಲ್ಲ ಮನೆಗೆ ಬಂದ್ಮೇಲೆ ಹೇಳ್ತೀನಿ. ಅದ್ಯಾ, ಮಾವನ್ ಕಾಲ್ ಮಾಡು.
ನಾಟ್ ರೀಚಬಲ್ ಬರ್ತದೆ ಸಾರ್ಥಕ್. ಈ ಮನುಷ್ಯ ಇದ್ದಕ್ಕಿದ್ದ ಹಂಗೆ ಎಲ್ಲಿ ಕಳೆದು ಹೋದ, ಎಲ್ಲಿರ್ಬೋದು? ಆರತಿ, ಸಮಾಧಾನ ಮಾಡ್ಕೊಂಬ. ಈ ರೀತಿ ನಂಬಿಕೆ ದ್ರೋಹ ಆದಾಗ್ಲೇ ಈ ಪರಿಸ್ಥಿತಿ ಬರೋದು ಅಲ್ಲ ಆರತಿ. ನಿನ್ನ ಸ್ವಂತ ತಂಗಿನೇ ಈ ರೀತಿ ನಿನಗೆ ನಂಬಿಕೆ ದ್ರೋಹ ಮಾಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೀನು ತುಂಬಾ ಸಾಫ್ಟ್, ನಿನಗೇನು ಗೊತ್ತಾಗಲ್ಲ ಅಂತ ನೀನು ಒಳ್ಳೆ ಗುಣನ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದಾಳೆ. ಆದ್ರೂ ತೀರಾ ಈ ಮಟ್ಟಕ್ಕೆ ಇಳಿತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡು, ಲೈಫ್ ಬಗ್ಗೆ ನನಗೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಅದರ ಆಧಾರದ ಮೇಲೆ ಜನ ಹೇಗೆ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಅಮೂಲ್ಯನ್ ನಂಬೇಡ ಅಂತ ನಾನು ನಿನ್ಗೆ ಹೇಳ್ದೆ, ಆದ್ರೆ ನೀನು ಅವಳ ಪರ ವಹಿಸ್ಕೊಂಡೇ ಮಾತಾಡ್ದೆ. ಈಗ ನೋಡು, ಅವಳು ತನ್ನ ನಿಜವಾದ ಬಣ್ಣನ ತೋರಿಸ್ಬಿಟ್ಲು. ನೋಡು, ತಂಗಿ ಅನ್ನೋ ಮಮಕಾರದಲ್ಲಿ ನಿನಗೆ ಅವಳಲ್ಲಿರೋ ಕೆಟ್ಟ ಗುಣಗಳು ಕಾಣಿಸ್ತೇ ಇರ್ಬೋದು, ಆದ್ರೆ ನಾನು ಅವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವಳು ಮಹಾನ್ ಸ್ವಾರ್ಥಿ, ತನಗ್ ಬೇಕಾದಾಗ್ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಅಲ್ಲ, ತಾನು ದೊಡ್ಡ ರೌಡಿ ಬೇಬಿ, ತನಗ್ ಭಯನೇ ಇಲ್ಲ, ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಡ್ತಾಳೆ. ಕೋರ್ಟ್ನಲ್ಲಿ ಆ ಧೈರ್ಯ ಸೊಕ್ಕು ಎಲ್ಲ ಎಲ್ಲಿ ಹೋಯ್ತು? ಒಂದು ಸುಳ್ಳು, ಬರೀ ಒಂದು ಸುಳ್ಳು, ಅದನ್ನು ಹೇಳಕ್ಕಾಗ್ಲಿಲ್ವಾ? ಪಾಪ ವಿಕಿ, ಅವಳನ್ನ ಎಷ್ಟೊಂದು ನಂಬ್ಕೊಂಡಿದ್ದ, ಅವನ್ ಜೀವನನೇ ಹಾಳು ಮಾಡ್ಬಿಟ್ಲು. ಅಲ್ಲ ಆರತಿ, ಅವಳು ವಿಕ್ಕಿ ಜೊತೆ ಎಷ್ಟೊಂದು ಕ್ಲೋಸ್ ಆಗಿರ್ತಾಳೆ, ವಿಕ್ಕಿ ಎಂತವನು ಅಂತ ಅಮೂಲ್ಯಂ ಗೊತ್ತಿಲ್ವಾ? ಅದು ಅಲ್ಲದೆ ಧ್ರುವ ಅಂದ್ರೆ ವಿಕ್ಕಿಗೆ ಎಷ್ಟೊಂದು ಇಷ್ಟ. ಅಂಥವನ್ನ ಹೀಗೆ ಕೊಲೆ ಮಾಡಿಸ್ತಾನೆ ಅಂದ್ರೆ ಯಾರಾದ್ರೂ ನಂಬ್ತಾರ? ಅಮೂಲ್ಯಂಗೆ ಅಷ್ಟು ಅರ್ಥ ಆಗಿಲ್ವಾ? ಹಾಗಿದ್ರೆ ಅವಳ ಮನಸ್ಸಲ್ಲಿ ನಿಜವಾಗ್ಲೂ ಒಳ್ಳೆತನ ಇದ್ದಿದ್ರೆ ವಿಕ್ಕಿ ಇಷ್ಟೊತ್ತಿಗೆ ಮನೆಯಲ್ಲಿರ್ತಿದ್ದ. ಆದ್ರೆ ಅವನ ಪಾಲಿಗೆ ಜೈಲೇ ಶಾಶ್ವತ ಮಾಡ್ಬಿಟ್ಲು. ಬೇಜಾರ್ ಮಾಡ್ಕೋಬೇಡ ಆರತಿ, ಸಮಾಧಾನ ಮಾಡ್ಕೊ. ನಾನ್ ನಿನ್ಗೆ ಮೊದ್ಲೇ ಹೇಳಿದ್ದೆ, ಅಮೂಲ್ಯ ಈ ಮನೆಗೆ ಸೊಸೆಯಾಗಿ ಬರೋದ್ರಿಂದ ಒಳ್ಳೇದಾಗಲ್ಲ ಅಂತ. ಅದೀಗ ನಿಜ ಆಗ್ತಿದೆ. ಹೋಗ್ಲಿ, ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಚಿಂತೆ ಮಾಡ್ಬೇಡ, ಏನೋ ಒಂದ್ ಮಾಡೋಣ. ನಾನು ಈಗ್ಲೇ